ವಿಷ್ಣುವರ್ಧನ ಅಭಿಮಾನಿಗಿಂತ ಹೆಚ್ಚು ಅಂದ್ರೆ ಅವ್ರ ಮಗನ ತರಾನೆ ನಾವು, ಅವ್ರ ಮಕ್ಕಳಿಲ್ಲದ್ರೆ ಅವ್ರ ಸ್ವಂತ ಮಗನ ತರಾನೆ ನಾವು ಪೂಜೆ ಮಾಡ್ತಾ ಇದ್ದಿದ್ದು. ನಾವು ಮನೆಯಲ್ಲಿ ದೇವ್ರ ಫೋಟೋಗಿಂತ ಅವ್ರ ಫೋಟೋಗೇನೆ ನಾವು ಪೂಜೆ ಮಾಡ್ಬೇಕಿದ್ದು. ಒಂದೇ ಒಂದು ಕೊರಗು ನಮಗೆ ಈ ಜಾಗ, ಒಂದು ಸಮಾಧಿ ಜಾಗ, ಒಂದು ದೇವಸ್ಥಾನ ಥರ ಮಾಡಿಕೊಟ್ಬಿಟ್ರೆ ಸರ್ಕಾರದವರು, ಅದೇ ನಮ್ಗೆ ತುಂಬ ಒಂದು ಹೆಮ್ಮೆ. ಯಾಕಂದರೆ 2 ಎಕರೆ ಬೇಡ, 1 ಎಕರೆ ಬೇಡ, ಅವ್ರು ನಮಗೆ ಎಷ್ಟೋ ಒಂದು ಆಗುತ್ತೆ ದೇವಸ್ಥಾನ ಥರ ಒಂದು ನಿರ್ಮಾಣ ಮಾಡಿಕೊಟ್ಬಿಟ್ರೆ ನಾವು ಸಂಸಾರ ಸಮೇತ ಬಂದು ಕುತ್ಕೊಂಡು ಪೂಜೆ ಮಾಡಿಕೊಂಡು ನೆಮ್ಮದಿಯಾಗಿ ಆರಾಮಾಗಿ ಹೋಗ್ಬೋದು. ಯಾವ ನಟನಿಗೂ ಆ ಥರ ಬೇಡ. ನಮ್ಮ ಅಪ್ಪಾಜಿಗೆ ಆ ಥರ ಈ ಥರ ಮೋಸ ಮಾಡ್ತಾ ಇದ್ದಾರೆ, ಅದೇ ನಮ್ಗೆ ಬೇಕಾಗಿರೋದು. ಸ್ಮಾರಕ ಎಲ್ಲೇ ಮಾಡ್ಕೊಳ್ಳಿ, ಆದರೆ ಇದನ್ನು ಎತ್ತೋಕೆ ಬಿಡಲ್ಲ, ನಾವು ಎತ್ತೋಕೆ ಬಿಡಲ್ಲ. ಅದೇ ನಾನು ಕೇಳ್ಕೊಳ್ಳೋದು ವಿಷ್ಣುವರ್ಧನ ಅಭಿಮಾನಿಯಾಗಿ, ಮತ್ತು ಅಭಿಮಾನಿಗಳೆಲ್ಲ ಶಾಂತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಅವ್ರು ಒಬ್ಬೊಬ್ರು 1 ರೂಪಾಯಿ ಹಾಕಿದ್ರು ಯಾವಾಗಲೂ ನಿರ್ಮಾಣ ಮಾಡ್ಬೋದಾಗಿತ್ತು. ಯಾಕಂದರೆ ಅವರು ಅಭಿಮಾನಿಗಳಿಂದ ಬೇಡ, ಅವ್ರು ಆಗೋಕೆ ಅವ್ರು ಬೇಜಾನ್ ಟ್ಯಾಕ್ಸ್ ಕಟ್ಟಿದ್ದಾರೆ ಗೌರ್ಮೆಂಟ್ಗೆ, ಅವ್ರ ಕಡೆಯಿಂದ ಮಾಡಲಿ ಸರ್ಕಾರದಿಂದ. ಬೇರೆಯವ್ರಿಗೆಲ್ಲ ಮಾಡಿದ್ದಾರೆ, 2 ಎಕರೆ ಕೊಟ್ಟಿದ್ದಾರೆ, ಇವ್ರಿಗೆ ಯಾಕಂದ್ರೆ ಮೋಸ ಮಾಡ್ತಾ ಇದ್ದಾರೆ? ಇವರಿಂದ ಬೇಜಾನ್ ದುಡ್ಡು ಸಂಪಾದನೆ ಮಾಡಿದಾರಲ್ಲ, ಇವ್ರು ಮಾಡಲಿ, ಯಾಕೆ ಮಾಡ್ಬೇಕು? ಅವ್ರು ಬೇಡ ಅಂತ ಬಿಟ್ಕೊಟ್ಬಿಟ್ರೆ ನಾವೇ ಮಾಡ್ತೀವಿ, ಅಭಿಮಾನಿಗಳೇ 1 ರೂಪಾಯಿ ಹಾಕ್ಬಿಟ್ಟು ನಾವೇನೇ ದೇವಸ್ಥಾನ ಥರ ನಿರ್ಮಾಣ ಮಾಡಿಬಿಡ್ತೀವಿ. ಅಷ್ಟೇ ನಮ್ಗೆ ಸಂತೋಷ. ಅವರು ಕರ್ನಾಟಕಕ್ಕೆ ಕೊಟ್ಟ ಕೊಡುಗೆ ಭಾಳ ಬೇಜಾನಿದೆ. ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಾ ಇದ್ದಿದ್ದು, ಹಿರಿಯರಿಗೆ ಎಲ್ಲರಿಗೂ ಸಂಸ್ಕಾರ ಹೇಳ್ಕೊಡ್ತಾ ಇದ್ದದ್ದು ವ್ಯಕ್ತಿ, ಆ ವ್ಯಕ್ತಿಗೇನೆ ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ನಾಚಿಕೆಗೇಡು ಸರ್ಕಾರಕ್ಕೆ. ಇವಾಗ ಬಂದಿರೋ ಮುಖ್ಯಮಂತ್ರಿ ಆದ್ರೂ ಇದನ್ನು ಮಾಡಿದ್ರೆ ಅದಾದ್ರೂ ಅವರೇನು ಉದ್ಘಾಟನೆ ಮಾಡಿದ್ದು ಫಸ್ಟು ಸ್ಟಾರ್ಟಿಂಗ್ ಯಡಿಯೂರಪ್ಪ ಅವರೇ ಇದನ್ನು ಕೊನೆಗೊಳಿಸಿದ್ರೆ ಎಷ್ಟೋ ಉತ್ತಮ. ಕೇಳ್ಕೊಳ್ಳೋದು ಅಷ್ಟೇ ಸರ್ಕಾರಕ್ಕೆ, ಇದನ್ನೊಂದು ಮಾಡಿಕೊಟ್ಬಿಟ್ರೆ ಸಮಾಧಿ ಥರ ನಮಗೆ ಒಂದು ದೇವಸ್ಥಾನ ಥರ ಮಾಡಿಕೊಟ್ಬಿಟ್ರೆ ಅದೇ ಭಾಳ ಸಂತೋಷ.